ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕದವನಹಳ್ಳಿಯ ಭೋವಿ ಸಮಾಜದ ರೈತ ಮಹಿಳೆ ನಾಗಮ್ಮ ಹನುಮಂತಪ್ಪ ವಯಸ್ಸು 36 ಅವರನ್ನು ಆಗಸ್ಟ್ 1ರಂದು ನಾಗಮ್ಮ ಹನುಮಂತಪ್ಪ ಅವರ ಜಮೀನು ಸರ್ವೆ ನಂಬರ್ 51ರಲ್ಲಿ ಅಡಿಕೆ ಬೆಳೆಯಲು ನಿರ್ವಹಣೆ ಮಾಡಿದ್ದು ಜೊತೆಗೆ ಮೆಕ್ಕೆಜೋಳ ಬೆಳೆಯುತ್ತಿದ್ದ ಸುಮಾರು 2 ವರ್ಷದ 3000 ಅಡಿಕೆ ಗಿಡಗಳಿದ್ದು ಸದರಿ ಜಮೀನಿನಲ್ಲಿಯೇ ಮನೆ ಕಟ್ಟಿಕೊಂಡು ವಾಸವಾಗಿದ್ದು ಕಣಿವೆ ಜೋಗಿಹಳ್ಳಿ ಗ್ರಾಮದ ಗೊಲ್ಲರ್ ಜನಾಂಗಕ್ಕೆ ಸೇರಿದ ಸಜ್ಜನರ ತಿಮ್ಮಪ್ಪ ಚಂದ್ರಪ್ಪ ಬಿ ಬುರ್ಡೆ ಕರಿಯಪ್ಪ ಕರಿನಿಂಗಪ್ಪ ಸೇರಿ ಸುಮಾರು 17 ಜನ ಸೇರಿ ಜೊತೆಗೆ 70ಕ್ಕೂ ಹೆಚ್ಚು ಜನ ಗುಂಪು ಸೇರಿಕೊಂಡು ಏಕಾಏಕಿ ಬಂದವರೇ ಮನೆಗೆ ನುಗ್ಗಿ ಸದರಿ ಜಮೀನು ನಮಗೆ ಸೇರಿದ್ದು ನೀವು ಬಿಟ್ಟು ಹೋಗಲಿಲ್ಲ ಅಂದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಜಾತಿ ಮೇಲೆ ಕೆಟ್ಟ ಕೆಡುಕುಗಳನ್ನು ಬೈದು ನೀವು ಕೀಳು ಜಾತಿಯವರು ನಿಮ್ಮನ್ನು ಊರು ಬಿಡಿಸುತ್ತೇವೆಂದು ಮನೆ ಮೇಲೆ ಕಲ್ಲುಗಳನ್ನು ಹೊಡೆದು ಸೀರೆ ಎಳೆದು ಮನೆಗೆ ಚುತ್ತಿ ಬರುವಂತೆ ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಲು ಯತ್ನಿಸಿದ್ದಾರೆ ಮನೆಯವರಿಗೆಲ್ಲ ರಕ್ತ ಬರುವ ಹಾಗೆ ಸಿಕ್ಕಾಪಡೆ ಹೊಡೆದು ಮನೆಯನ್ನು ಸಂಪೂರ್ಣ ಸುಟ್ಟು ಜಮೀನಿನಲ್ಲಿರೋ 3000 ಕ್ಕೂ ಹೆಚ್ಚು ಇರೋ ತೆಂಗಿನ ಮರಗಳನ್ನು ಸುಟ್ಟು ಮೆಕ್ಕೆಜೋಳ ಸಹ ನಾಶ ಮಾಡಿದ್ದಾರೆ ಮಾರುತಿ ಹಳ್ಳಿಯಲ್ಲಿರೋ ಹನುಮಂತಪ್ಪ ತಮ್ಮ ಪರಮೇಶ್ವರ ನವರು ಮನೆಗೆ ನುಗ್ಗಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಳ್ಳತನ ಮಾಡಿ ಮನೆಯಲ್ಲಿದ್ದ ಟಿವಿಯನ್ನು ಒಡೆದು ಹಾಕಿದ್ದಾರೆ ಮತ್ತು ಪದೇ ಪದೇ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಊರಿಗೆ ಬಂದರೆ ನಿಮ್ಮನ್ನು ಸತ್ತು ಹಾಕುತ್ತೇವೆ ಎಂದು ಜೀವ ಬೆದರಿಕೆ ಹಾಕುತ್ತಾರೆ